ॐ सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। समस्त भीमस्ट्रीम यूट्यूब चानल वीक्षकरिगे स्वागत सुस्वागत। नानु भीमय्य बाचमड। ವೀಕ್ಷಕರೇ, ಇವತ್ತು ನಿಮ್ಮನ್ನು ಒಂದು ಅದ್ಭುತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಆ ಸ್ಥಳದ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ. ಕಲಾ ರಸಿಕರಿಗೆ ಎಷ್ಟು ನೋಡಿದ್ರೂ ಸಾಲದು ಎನ್ನುವಂಥ ಒಂದು ಅದ್ಭುತ ಸ್ಥಳ. ಪೇಂಟಿಂಗ್ಸ್ ಇರ್ಬೋದು, ಕರಕುಶಲ ವಸ್ತುಗಳಿರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಹೀಗೆ ಪ್ರದರ್ಶನ ಮತ್ತು ಮಾರಾಟ ಒಂದು ಅತಿ ಅದ್ಭುತವಾದಂಥ ಮೇಳ ಇದು ನಡೀತಿರತಕ್ಕಂಥದ್ದು. ನೋಡಿ, ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಕರ್ನಾಟಕ ಚಿತ್ರಕಲಾ ಪರಿಷತ್, ಬೆಂಗಳೂರು, ಕುಮಾರಕೃಪಾ ರೋಡು. ಇದು ಮೆಜೆಸ್ಟಿಕ್ಕಿಂದ ಕೇವಲ 2-2 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿಯೊಬ್ಬ ಕಲಾ ರಸಿಕನೂ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಇದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಸದುಪಯೋಗ ಪಡ್ಕೋಬೇಕು. ಸೊ ಹಾಗಾದರೆ ಬನ್ನಿ, ತಡೆಯೋಕ್ಕೆ ಒಂದು ಒಳ್ಳೆಯ ಆದಂತಹ ಕಣ್ಣಿಗೆ ತಂಪು ಹೃದಯಕ್ಕೆ ತಂಪಾದಂತಹ ತುಂಬ ಖುಷಿ ಕೊಡುವಂಥ ಒಂದು ಸ್ಥಳದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಕರ್ನಾಟಕ ಚಿತ್ರಕಲಾ ಪರಿಷತ್, ಬೆಂಗಳೂರು. ನೋಡಿ, ಇದರ ಬ್ಯಾಕ್ಗ್ರೌಂಡ್ ಇದು. ಸೊ ನಾನೀಗ ಚಿತ್ರಕಲಾ ಪರಿಷತ್ತಿನ ಒಳಗಡೆ ಇದ್ದೀನಿ. ಸೊ ಹಾಗೆ ಒಂದೇ ಒಂದಷ್ಟು ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ದೊಡ್ಡ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಈ ಮೂಲಕ ವಿನಂತಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಕರ್ನಾಟಕ ಚಿತ್ರಕಲಾ ಪರಿಷತ್. ಕರ್ನಾಟಕ ಚಿತ್ರಕಲಾ ಪರಿಷತ್ ಮುಖ್ಯ ದ್ವಾರ ಇದು. ಸೊ ಬನ್ನಿ, ಒಳಗಡೆ ಹೋಗುವ, ಯಾವ ಥರ ಇದೆ ಅಂತ ನೋಡುವ, ನೋಡಿಕೊಂಡು ಏನೇನು ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ. ಮತ್ತು ಈ ಚಿತ್ರಕಲಾ ಪರಿಷತ್ ಬಗ್ಗೆ ಒಂದಷ್ಟು ಮಾಹಿತಿಯೂ ಸಹ ನಾನು ನಿಮಗೆ ಈ ಸಲ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಚಿತ್ರಕಲಾ ಪರಿಷತ್. ಕರ್ನಾಟಕ ಚಿತ್ರಕಲಾ ಪರಿಷತ್ ಅನ್ನೋದು ಒಂದು ದೃಶ್ಯಕಲಾ ಸಮುಚ್ಚಯ, ಅಂದರೆ ವಿಜುವಲ್ ಆರ್ಟ್ ಕಾಂಪ್ಲೆಕ್ಸ್. ಇದು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ಶೇಷಾದ್ರಿಪುರಂನಲ್ಲಿ ಸ್ಥಾಪನೆಯಾಗಿದೆ. ಇಲ್ಲಿ ಈ ಸಂಗ್ರಹಾಲಯದಲ್ಲಿ ಒಟ್ಟು 18 ಆರ್ಟ್ ಗ್ಯಾಲರಿಗಳಿದ್ದು, ಅದರಲ್ಲಿ 13 ಗ್ಯಾಲರಿಗಳಲ್ಲಿ ಪರ್ಮನೆಂಟ್ ಕಲೆಕ್ಷನ್ಸ್ಗಳನ್ನ ಕಾಣ್ಬೋದು. ಅಂದರೆ ಅದು ಶಾಶ್ವತ ಕಲೆಕ್ಷನ್ಗಳು, ಅಲ್ಲಿಗೆ ಮೊಬೈಲ್ನ ಕ್ಯಾಮರಾ ಯಾವುದನ್ನು ಅಲೋಡ್ ಮಾಡಲ್ಲ ಯೂಶ್ವಲಿ. ಸೊ ಈಗ ನೀವು ನೋಡ್ತಿರ್ತಕ್ಕಂಥದ್ದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆವರಣ. ಸೊ ಅದನ್ನು ತೋರಿಸುತ್ತಾ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ 13 ಗ್ಯಾಲರಿಗಳು ಪರ್ಮನೆಂಟ್ ಕಲೆಕ್ಷನನ್ನು ಕಾಣ್ಬೋದು. ಅದರಲ್ಲಿ ಜಾನಪದೀಯ ಅಂದರೆ ಫೋಕ್ ಆರ್ಟ್ ಮತ್ತು ಸ್ಕಲ್ಪ್ಚರ್ಸ್ ಜಾಸ್ತಿ ಇದೆ. ಮಿಕ್ಕ ಗ್ಯಾಲರಿಗಳನ್ನು ಪ್ರದರ್ಶನಕ್ಕಾಗಿ ಮತ್ತು ಅಭ್ಯಾಸಕ್ಕಾಗಿ ಮೀಸಲಿಡಲಾಗಿದೆ. ಇಲ್ಲಿ ಮೈಸೂರು ಪೇಂಟಿಂಗ್ಸ್, ಲೆದರ್ ಪಪೆಟ್ಸ್ ಅನ್ನೋ ಬೇರೆ ವರ್ಗಗಳನ್ನು ಸಹ ನೋಡ್ಬೋದು. ಫೈನ್ ಆರ್ಟ್ಸ್ ಮತ್ತು ವಿಜುವಲ್ ಆರ್ಟ್ಸ್ ಕಾಲೇಜುಗಳು ಸಹ ಕರ್ನಾಟಕ ಚಿತ್ರ ಪರಿಷತ್ ಕಡೆಯಿಂದ ಇದ್ದಾವೆ. ಸೊ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೋಬೋದು. ಮಾಸ್ಟರ್ ಡಿಗ್ರಿ, ಡಿಗ್ರಿ, ಈ ಥರ ಯಾವುದೇ ರೀತಿ ಡಿಗ್ರಿಗಳನ್ನ ಪಡ್ಕೋಬೋದು. ಇದು ಅದರ ಸಮುಚ್ಚಯ. ನೋಡಿ, ಯಾವ ರೀತಿ ಮರಗಳೆಲ್ಲ ಕಾಣ್ತಾ ಇದ್ದಾವೆ. ನೋಡಿ, ತುಂಬ ಅದ್ಭುತವಾದಂತಹ ಒಂದು ಕಲ್ಪನಾ ಲೋಕ ಆ್ಯಕ್ಚುಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ನೋಡಬೇಕಾಗಿರುವಂಥ ಒಂದು ಸ್ಥಳ. ಅದ್ಭುತ ನೋಡಿ, ಇದೆಲ್ಲ ಶಿಲ್ಪಕಾರಿಗಳು ಯಾವ ರೀತಿ ಕೆತ್ತಿದ್ದಾರೆ ನೋಡಿ. ಸೊ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಅಥವಾ ಫೆಬ್ರವರಿ ಒಂದು ದಿನ ಚಿತ್ರಸಂತೆ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸ್ತಾರೆ. ಆಲ್ಮೋಸ್ಟ್ ಇಡೀ ಕುಮಾರಕೃಪಾ ರಸ್ತೆಯನ್ನೇ ಬ್ಲಾಕ್ ಮಾಡಿ 1-2 ಕಿಲೋಮೀಟರ್ ಫುಲ್ಲು ಚಿತ್ರಸಂತೆಗಳು. ಎಲ್ಲ ಕಲಾವಿದರಿಗೆ ಅಲ್ಲಿ ದೊಡ್ಡ ಮಟ್ಟದ ಅವಕಾಶಗಳನ್ನು ಸಿಗುತ್ತವೆ. ಪೇಂಟಿಂಗ್ಸ್, ಕ್ಯಾರಿಕೇಚರ್ಸ್, ಸ್ಕೆಚಸ್, ಈ ಥರ ಎಲ್ಲ ರೀತಿಯ ಕಲೆಗೆ ಸಂಬಂಧಪಟ್ಟಂಥ ಒಂದು ಸಂತೆಯನ್ನು ನಡೆಸ್ತಾರೆ. ಅಲ್ಲಿ ಒಂದು ದಿನ ನಡೆಯುತ್ತೆ. ಆಲ್ಮೋಸ್ಟ್ 2-3 ಕೋಟಿಯಷ್ಟು ಒಂದು ದಿನ ವಹಿವಾಟು ನಡೆಸ್ತಾರೆ ಅನ್ನೋದು ಒಂದು ಅಂದಾಜು ಮಾಡಲಾಗಿದೆ. ಇಲ್ಲಿ 50 ರೂಪಾಯಿಂದ 5 ಲಕ್ಷದವರೆಗೆ ಸಹ ಪೇಂಟಿಂಗ್ ಸಿಗುತ್ತೆ ಅನ್ನೋಂಥ ಒಂದು ಮಾಹಿತಿ ಇದೆ. ಹಾಗೆ ಮುಂದುವರೆದು ಸುಮಾರು 2.5 ಎಕರೆ ವಿಸ್ತೀರ್ಣದಲ್ಲಿ ಸರ್ಕಾರದ ಅಡಿಯಲ್ಲಿ HK ಕೇಜ್ರಿವಾಲ್ ಎನ್ನುವಂತಹ ಒಬ್ಬ ದೊಡ್ಡ ಉದ್ಯಮಿ ದೇಣಿಗೆಯಾಗಿ ಕೊಟ್ಟಂಥ ಭೂಮಿಯಲ್ಲಿ 1960 ಕರ್ನಾಟಕ ಚಿತ್ರಕಲಾ ಪರಿಷತ್ ಸ್ಥಾಪನೆಯಾಗುತ್ತೆ. SS ಕುಕ್ಕೆ, MR ಆರ್ಯಮೂರ್ತಿ, MS ನಂಜುಂಡರಾವ್ ಇದರ ಸ್ಥಾಪಕ ಸೂತ್ರಧಾರರು. MS ನಂಜುಂಡರಾವ್ ಅವ್ರನ್ನ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪಿತೃ ಅನ್ನುವಂಥ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ನೋಡ್ತಾರೆ. ಹಾಗೆ ಇನ್ನು ಮುಂದುವರಿತ ಇದು ದಕ್ಷಿಣ ಭಾರತದ ಅತ್ಯಂತ ಸುಸಜ್ಜಿತ ಕಲಾ ಕಾಲೇಜು. ಇಲ್ಲಿ ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಸ್ಕೆಚಸ್ ಇರ್ಬೋದು,
ಕ್ಯಾರಿಕೇಚರ್, ಗ್ರಾಫಿಕ್ ಸ್ಟುಡಿಯೋ, ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಹೊಂದಿದ್ದ ಒಂದು ಸುಸಜ್ಜಿತ ಕಾಲೇಜು. ಇಲ್ಲೂ ಈ ರೀತಿಯ ಎಲ್ಲ ಒಂದು ಕಲೆಯನ್ನು ಕಲಿಸಿಕೊಡಲಾಗುತ್ತೆ. ರಷ್ಯನ್ ಪೇಂಟರ್ ನಿಕೋಲಸ್ ರೋರಿಕ್ ಮತ್ತು ಅವರ ಮಗ ಸ್ಪೆಟೋಸ್ಲಾವ್ ರೋರಿಕ್ ತಮ್ಮ ಎಲ್ಲ ಪೇಂಟಿಂಗನ್ನು, ಚಿತ್ರಕಲೆಯನ್ನು ಈ ಒಂದು ಆರ್ಟ್ ಗ್ಯಾಲರಿಗೆ 1964 ಕೊಡುಗೆಯಾಗಿ ನೀಡಿರ್ತಾರೆ. ಸೊ ಇವರದೇ ಒಂದು ಸಪ್ರೇಟ್ ಗ್ಯಾಲರಿನೂ ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದನ್ನು ನೀವು ಈ ಚಿತ್ರಕಲಾ ಪರಿಷತ್ತಿಗೆ ಭೇಟಿ ನೀಡಿದರೆ ನೋಡ್ಬೋದು. ನೋಡಿ ಎಂಥ ಅದ್ಭುತವಾದಂಥ ಒಂದು ಪೇಂಟಿಂಗ್, ಎಷ್ಟು ಸುಂದರ ಪೇಂಟಿಂಗ್ ನೋಡಿ. ಸೊ ಹಾಗೆ ಇದಕ್ಕೆ ರಾಷ್ಟ್ರೀಯ ಲಲಿತಕಲೆ ಅಕಾಡೆಮಿಯಿಂದ ಸಹ ಮಾನ್ಯತೆ ಸಿಕ್ಕಿರುತ್ತೆ. ಹಾಗೆ 1995 ಇದೇ ಕೇಜ್ರಿವಾಲ್ ಯಾರು ತಮ್ಮ ಭೂಮಿಯನ್ನು ದೇಣಿಗೆಯಾಗಿ ಕೊಟ್ಟಿದ್ರು, ದಾನವಾಗಿ ಕೊಟ್ಟಿದ್ರು, ಅದೇ ಕೇಜ್ರಿವಾಲ್ ಕುಟುಂಬ ತಮ್ಮೆಲ್ಲ ಕಲೆಯ ಸಂಗ್ರಹವನ್ನು ದಾನವಾಗಿ ಈ ಆರ್ಟ್ ಗ್ಯಾಲರಿಗೆ ಕೊಡ್ತಾರೆ. ಇವ್ರದ್ದು ಕೂಡ ಸಪ್ರೇಟ್ ಗ್ಯಾಲರಿಯನ್ನು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ದಾರೆ. ಎಂಥ ಅದ್ಭುತವಾದಂತಹ ಪೇಂಟಿಂಗ್ ಅಂತಂದರೆ ಶಿಲ್ಪಕಲೆ, ದೃಶ್ಯಕಲೆ, ವಾ 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 ನೋಡಿ ನೋಡಿ ಎಷ್ಟು ಅದ್ಭುತ, ಎಷ್ಟು ಸಮಯವನ್ನು ತಗೊಂಡಿರ್ಬೋದು ಅನ್ನೋದನ್ನ ನೀವೇ ಊಹಿಸ್ಬೋದು. ಹಾಗೆಯೇ 1998-99 ಸ್ಕಲ್ಪ್ಚರ್ ಗ್ಯಾಲರಿ ಅಂದರೆ ಶಿಲ್ಪಕಲೆ ಗ್ಯಾಲರಿ ಕೂಡ ಇಲ್ಲಿ ಪರಿಷತ್ತಿಗೆ ಸೇರ್ಪಡೆಯಾಗುತ್ತೆ. ಇಲ್ಲಿ ತೆರೆದ ರಂಗಮಂದಿರ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುವಂಥ ಒಂದು ರಂಗಮಂದಿರ, ತುಂಬ ಸುಸಜ್ಜಿತವಾಗಿದೆ. ಹಾಗೆ 2003 ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾ ಗ್ಯಾಲರಿ ಕೂಡ ಇಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ. ಪ್ರಸ್ತುತ BL ಶಂಕರ್ ಮಾಜಿ ಮಂತ್ರಿ, ಇವರು ಈ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇದೆಲ್ಲ ನೀವು ನೋಡ್ತಿರತಕ್ಕಂಥದ್ದು ಒಂದು ಕಲಾಕುಂಚ, ಕಲಾ ಗ್ಯಾಲರಿ. ಅವರು ತೆಗೆದುಕೊಂಡಂಥ ಸಮಯ, ನೀಡಿದಂಥ ಸಮಯ ಅತ್ಯ ಅದ್ಭುತ. ಸೊ ಹಾಗೆ ಮುಂದುವರಿತಾ ಇದು ಇದಿಷ್ಟು ಕರ್ನಾಟಕ ಚಿತ್ರಕಲಾ ಪರಿಷತ್ನ ಒಂದು ಸಣ್ಣ ಮಾಹಿತಿ. ಬನ್ನಿ, ವೆಲ್ಕಮ್ ಟು ಬೆಂಗಳೂರು ಉತ್ಸವ. ಅದರ ಆವರಣದಲ್ಲೇ ನಡೆಯತಕ್ಕಂಥ ಬೆಂಗಳೂರು ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಓಕೆ, ಬೆಂಗಳೂರು ಉತ್ಸವಕ್ಕೆ ಸ್ವಾಗತ. ಇದು ಅದರದೇ ಆವರಣದಲ್ಲಿ ನಡೆಯಿರ್ತಕ್ಕಂಥ ಒಂದು ಉತ್ಸವ. ಸರಿಸುಮಾರು ಒಂದು 10 ಒಂದು ಪ್ರದರ್ಶನ ಮತ್ತು ಮಾರಾಟ, ಬಗೆ ಬಗೆಯ ಪೇಂಟಿಂಗ್ಗಳು, ನಾನು ಮೊದಲು ಹೇಳಿದಂಗೆ ಕರಕುಶಲ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಆ ಪೇಂಟಿಂಗಲ್ಲಿ ಅದೆಷ್ಟು ಸಮಯ ತೊಗೊಂಡ್ರು ಅನ್ನೋದನ್ನ ನೀವೇ ನೋಡಬೇಕು, ಅದನ್ನು ಆನಂದಿಸಬೇಕು. ಸಾಮಾನ್ಯ ವಿಷಯವೇ ಅಲ್ಲ, ಕಲಾ ರಸಿಕರಿಗೆ ನಿಜವಾಗ್ಲೂ ಒಂದು ರೀತಿಯ ಸ್ವರ್ಗ ಅಂತಲೇ ಹೇಳ್ಬೋದು. ಇದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ನೋಡೋದು ತುಂಬ ಅತ್ಯುತ್ತಮ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಗೆ ಏನು ಹೇಳೋದು ನೋಡಿ, ಇದೆಲ್ಲ ಕಂಚಿನಿಂದ ಮಾಡಿರತಕ್ಕಂಥ ವಸ್ತು ಎಷ್ಟು ಅದ್ಭುತವಾಗಿದೆ ನೋಡಿ. ಸೊ ಈಗ ಎತ್ತಿನ ಗಾಡಿ ನಿಮಗೆ ಕಾಣುತ್ತೆ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಎತ್ತಿನ ಗಾಡಿ, ಬುದ್ಧ ನೋಡಿ ನೋಡಿ, ಎತ್ತಿನ ಗಾಡಿಯಿಂದ ನೋಡ್ತಾ ಇದ್ದೀರಲ್ವ ನೋಡಿ, ಇದು ಇದರ. ಸೊ ನಮ್ಮ ಜನರಲ್ಲಿ ಆ್ಯಕ್ಚುಲಿ ಒಂಥರ ಭ್ರಮೆ ಇದೆ, ಏನಂತಂದರೆ ಜುಬ್ಬ ಪೈಜಾಮ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಹೆಂಗೆಂಗೋ ತಲೆ ಕೂದಲು ಕೆದ್ರಿಕೊಂಡು ಕೈಯಲ್ಲೊಂದು ಪೆನ್ ಹಿಡ್ಕೊಂಡು ಅಥವಾ ಪೆನ್ಸಿಲ್ ಹಿಡ್ಕೊಂಡು ಏನು ಹೇಳೋದು, ಭುಜಕ್ಕೊಂದು ಬ್ಯಾಗ್ ನೇತು ಹಾಕ್ಕೊಂಡು ಕಾಲಲ್ಲಿ ಚಪ್ಪಲಿ ಇಲ್ದಂಗೆ ಬೀದಿ ಬೀದಿಯಲ್ಲಿ ರಂಗೋಲಿ ಬಿಡಿಸೋನೇ ಕಲಾವಿದ ಅಂತ ಒಂದು ಅಭಿಪ್ರಾಯ ಇದೆ. ಸಾಮಾನ್ಯವಾದ ಅವನು ಕಲಾವಿದ ಅಂದರೆ ಸಾಮಾನ್ಯವಾಗಿ ಈ ಥರನೇ ಚಿಂತೆ ಮಾಡ್ತಾರೆ. ಆದರೆ ಆ ಕಲಾವಿದ ಮಾಡುವಂಥ ಒಂದೊಂದು ಪೇಂಟಿಂಗ್ ಯಾವ ರೀತಿಯ ಬೇಡಿಕೆ ಇದೆ ಅಂದರೆ ಅದನ್ನು ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೀವು ನೋಡಬೇಕು. ಅದೇ ನಾನು ಮೊದಲು ಹೇಳಿದ ಚಿತ್ರಸಂತೆಯಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ ಪೇಂಟಿಂಗ್, ಇದರಲ್ಲಿ ಸರಿಸುಮಾರು 2-3 ವ್ಯವಹಾರ ಮಾಡಿದ್ರಂತೆ. ಇದು ಅವರು ಕೊಟ್ಟಂಥ ಒಂದು ಮಾಹಿತಿ. ಒಂದೇ ದಿನ ಚಿತ್ರಸಂತೆ ನಡೆಯೋದು, 2-3 ವ್ಯವಹಾರ. ಹಾಗೆ ಅಲ್ಲಿ 50 5 lakhs ಕಲಾವಿದರು ಬಿಡಿಸಿದಂಥ ಪೇಂಟಿಂಗ್ ಮಾರಾಟ ಆಗಿದೆ. 500,000 ಪೇಂಟಿಂಗ್ ಒಂದು ದೇವಸ್ಥಾನದ ಹಿನ್ನೆಲೆಯಲ್ಲಿ, ಒಂದು ಸುಂದರವಾದಂಥ ಒಂದು ಹೆಣ್ಮಗಳು ಮತ್ತು ಅವರ ಅಜ್ಜಿ ಹೂ ಕಟ್ಟುವಂಥ ಒಂದು ದೃಶ್ಯ. ಆ ಕಲಾವಿದ ಆ ಪೇಂಟಿಂಗನ್ನು ಮಾಡಲಿಕ್ಕೆ 4 ಸಮಯ ತಗೊಂಡು ಮಾಡಿದಂಥ ಪೇಂಟಿಂಗ್ 500,000 ಮಾರಾಟ ಆಗಿದೆ. ಇದನ್ನು ನೀವು ಕಣ್ತು ಮುಕ್ಕೋಬೋದು, ಬೇಕಾದಂಥ ವಸ್ತುಗಳನ್ನ ತಗೋಬೋದು. ಸೊ ಎಕ್ಸ್ಟ್ರಾಡಿನರಿ ಫೀಲಿಂಗ್. ಸೊ ನೋಡಿ, ನೀವೇ ಖುಷಿ ಪಡ್ತೀರಂತ ಅನ್ಕೋತೀನಿ. ನೋಡಿ ಗರುಡ ಪಕ್ಷಿ, ಇದು ಕಂಚು, ಕಂಪ್ಲೀಟ್ ಕಂಚು ನೋಡಿ. ಇದು ಮರದಿಂದ ಮಾಡಿರ್ತಕ್ಕಂಥ ಜೀಪು ನೀವು ನೋಡ್ತಿರುವಂಥದ್ದು. ಹೀಗೆ ಬಗೆ ಬಗೆಯ ಐಟಮ್ಗಳು ನೀವು ನೋಡ್ಬೋದು.
ಹಾಗೆ ಅಲ್ಲೇ ರಂಗಮಂದಿರ ಇದೆ, ಓಪನ್ ಥಿಯೇಟರ್, ಅಲ್ಲಿ ಯಕ್ಷಗಾನ ಸಹ ನಡೀತಾ ಇತ್ತು, ನಡೀತಾ ಇದೆ, ಮುಂದೆ ತೋರಿಸ್ತೀನಿ ನೋಡಿ. ಇದು ಪೆನ್ನಲ್, ಇದು ಪೆನ್ನಲ್ ಇಟ್ಕೊಳ್ಳಿಕ್ಕೆ, ಇದೆಲ್ಲ ಡೋರಲ್ಲಿ ನೇತು ಹಾಕ್ಲಿಕ್ಕೆ ಬೇಕಂತಿರೋದು ಅಲಂಕಾರಿಕ ವಸ್ತುಗಳು. ಒಟ್ಟಲ್ಲಿ ಎಕ್ಸ್ಟ್ರಾಆರ್ಡಿನರಿ ಆದಂಥ ಫೀಲಿಂಗ್ ಇದೆ. ನನ್ನ ಮೊದಲ ಭೇಟಿಯಾಗಿತ್ತು, ತುಂಬ ನಾನು ಎಂಜಾಯ್ ಮಾಡಿದೆ. ಐ ಹೋಪ್ ಇದನ್ನು ನೋಡುವ ನೀವು ಕೂಡ ಎಂಜಾಯ್ ಮಾಡ್ತೀರ ಅನ್ನೋಂಥ ಒಂದು ನಂಬಿಕೆ ನನ್ನದು. ನೋಡಿ ಮಣ್ಣಿನ ಕಪ್ಗಳು, ಮಣ್ಣಿನ ಕುಡಿಕೆಗಳು ಈ ಥರ. ಸೊ ವೆಲ್ಕಮ್ ಟು ಯಕ್ಷಗಾನ. ಮೆಚ್ಚನ ಪರಮಾತ್ಮನು ಎಲ್ಲ ಬಾಡ ಕೋಟ ಕನೀನು ಎಲ್ಲ ಬಾಡ ಕೋಟ ಕನೀನು ನಿನ್ನ ತಿಂದು ನಿನಗಾರು ಸಾಟಿ ಸತ್ಯಕ್ಕೆ ಜಯವೆಂದು ಜಗಕ್ಕೆ ನೀ ತೋರಿದೆ. ಪಾತ್ರ ಪರಿಚಯವನ್ನು ಮಾಡ್ಕೊಳ್ತೇವೆ. ನೀವು ನೋಡಿದ್ದು ಬೆಂಗಳೂರು ಉತ್ಸವ, ಬೆಂಗಳೂರು ಚಿತ್ರಕಲಾ ಪರಿಷತ್ತಿನಲ್ಲಿ ನಡೆದಂತಹ ಬೆಂಗಳೂರು ಉತ್ಸವ ಸ್ವಾತಂತ್ರ್ಯ ಯೋಧರ ನೆನಪಿಗಾಗಿ ಈ ಉತ್ಸವವನ್ನು ಡೆಡಿಕೇಟ್ ಮಾಡಲಾಗಿದೆ. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಇಷ್ಟು ಸಾಧನ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೊಂದು ಸಲ ಹೇಳ್ತಾ, ಬೆಂಗಳೂರು ಚಿತ್ರಕಲಾ ಪರಿಷತ್ತಿಗೆ ಮತ್ತೊಮ್ಮೆ ಸ್ವಾಗತ, ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮತ್ತೊಂದು ವಿಡಿಯೋ ನೀವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.